ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ ರಾಯಚೂರು ಜಿಲ್ಲೆಯಲ್ಲಿ ಮೂರು ವರ್ಷಗಳಿಂದ ಬರಗಾಲ ತಾಂಡವವಾಡುತ್ತಿದೆ ಸದ್ಯ ಬರಕ್ಕೆ ಬೇಸತ್ತು ಇಲ್ಲಿನ ಜನರು ನಗರಗಳತ್ತ ಗುಳೆ ಹೊರಟಿದ್ದಾರೆ ಆದರೆ ಈ ಜನರನ್ನ ಗುಳೆ ಹೋಗುವುದನ್ನು ತಡೆಯುವಲ್ಲಿ ಈ ಜಿಲ್ಲೆಯ ಗ್ರಾಮ ಪಂಚಾಯತ್ ಒಂದು ಮುಂದಾಗಿದೆ ಅಷ್ಟಕ್ಕೂ ಯಾವುದು ಆ ಪಂಚಾಯತ್ ಅಂತೀರಾ ನೀವೇ ನೋಡಿ ಹೌದು ನಗರಿ ರಾಯಚೂರು ಜಿಲ್ಲೆಯಲ್ಲಿ ಸತತ ಮೂರು ವರ್ಷಗಳಿಂದ ಬರಗಾಲ ಎದುರಾಗಿದೆ ಈ ಪರಿಣಾಮ ಜಿಲ್ಲೆಯ ಜನರು ನಗರಗಳತ್ತ ಗುಳೆ ಹೊರಟಿದ್ದಾರೆ ಅಲ್ಲದೆ ಜನರು ಗುಳೆ ಹೋಗದಂತೆ ತಡೆಗಟ್ಟಲು ಎನ್ಆರ್ಜಿ ಹಾಗೂ ನರೇಗಾ ಯೋಜನೆಯಂತಹ ನೂರಾರು ಕೋಟಿಯ ಕಾಮಗಾರಿ ಕೈಗೆತ್ತಿಕೊಂಡರೂ ಅದು ಕಾಟಾಚಾರ ಎಂಬಂತಾಗಿದೆ ಸದ್ಯ ಇದೇ ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೆಜ್ಜಲಘಟ್ಟ ಗ್ರಾಮ ಪಂಚಾಯಿತಿ ಮಾತ್ರ ಈ ಎರಡು ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಜನರು ಗುಳೆ ಹೋಗದಂತೆ ನೋಡಿಕೊಳ್ತಿದೆ ಇನ್ನು ಈ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ನಜೀರ್ ಸಾಬ್ ಹಾಗೂ ಅಧ್ಯಕ್ಷೆ ಪುಷ್ಪಾ ಶಿವಯ್ಯ ಉಪಾಧ್ಯಕ್ಷೆ ಚೆನ್ನಮ್ಮ ತಿಪ್ಪರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸೇರಿಕೊಂಡು ಜನರು ಗುಳೆ ಹೋಗೋದನ್ನು ತಪ್ಪಿಸಲು ಎನ್ಆರ್ಜಿ ಹಾಗೂ ನರೇಗಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿದೆ ಈ ಬರಗಾಲ ಘೋಷಣೆ ಮತ್ತೆ ಹೆಚ್ಚಿಗೆ ಕೊಟ್ಟರೆ ಆ ಹೆಚ್ಚಿಗೆ ಕೊಟ್ಟರುವುದರಿಂದ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಟಲ್ ಐದು ಹಳ್ಳಿಗಳು ಬರ್ತವೆ ಐದು ಹಳ್ಳಿಗಳಲ್ಲಿ ಕೂಡ ಸತತವಾಗಿ ಎಲ್ಲಾ ಗ್ರಾಮದಲ್ಲಿ ಕೂಡ ಈಗಾಗಲೇ ನೂರು ದಿನಗಳ ಬ್ಯಾಂಡೇಜನ್ನು ಅನ್ನು ಮುಗಿಸಿ ಮತ್ತೆ ಐವತ್ತು ದಿನಗಳ ಬೇಡಿಕೆ ಪತ್ರವನ್ನು ಇಟ್ಟು ಬೇಡಿಕೆ ಪತ್ರ ಮೇಲೆ ನಮಗೆ ಶಾಂಕ್ಷನ್ ಮಾಡಿದ್ದಾರೆ ಇನ್ನು ಗೆಜ್ಜಲಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀಲೋಗಲ್ ವೀರಾಪುರ ಚಿಕ್ಕನಗನೂರು ಹೆಸರೂರು ಹಾಗೂ ಗೆಜ್ಜಲಘಟ್ಟ ಗ್ರಾಮಗಳು ಬರುತ್ತವೆ ಪ್ರಸ್ತುತ ಈ ಗ್ರಾಮದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ವರ್ಷಕ್ಕೆ ದುಡಿಯುವ ಕೈಗಳಿಗೆ ನೂರ ಐವತ್ತು ದಿನಗಳ ಕೂಲಿ ಕೊಟ್ಟು ಗುಳೆ ಹೋಗುವುದನ್ನು ತಡೆಗಟ್ಟಲಾಗ್ತಿದೆ ಇದಲ್ಲದೆ ಈ ಐದು ಗ್ರಾಮಗಳಲ್ಲಿ ಸ್ವಚ್ಛತೆ ಕುಡಿಯುವ ನೀರು ರಸ್ತೆ ಶೌಚಾಲಯ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ ಜೊತೆಗೆ ಎನ್ಆರ್ಜಿ ಹಾಗೂ ನರೇಗಾ ಯೋಜನೆಗಳನ್ನು ಬಳಸಿಕೊಂಡು ಈ ಗ್ರಾಮ ಪಂಚಾಯತ್ ಅನ್ನು ಮಾದರಿ ಗ್ರಾಮ ಪಂಚಾಯತ್ನಾಗಿ ಮಾಡಲಾಗುತ್ತಿದೆ ಈ ಬರಗಾಲ ಬಿದ್ದಿರುವುದರಿಂದ ಎಲ್ಲಾ ಸದಸ್ಯರು ಸೇರಿಕೊಂಡು ನಮ್ಮ ಜನಗಳು ಮಹಾನಗರಗಳಿಗೆ ನರೇಗ ಯೋಜನೆ ನೀಡಲಿಕ್ಕೆ ಸಂಪೂರ್ಣ ಈ ವರ್ಷದ ಪೂರ್ತಿ ಕೆಲಸ ಕೊಟ್ಟಾರ ಬಂದೇ ನವಾಜ್ ಗಲಗ್ ಸಮಗ್ರ ಸುದ್ದಿ ರಾಯಚೂರು